ಓಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಭೈರವ ಮೋಹಿನಿ ಮಂತ್ರ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಇದು ಕೇವಲ 24 ಗಂಟೆಯ ಒಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಇದನ್ನು ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ ಬನ್ನಿ ಅದರ ವಿಧಿ ವಿಧಾನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ ಈ ಕ್ರಿಯೆನ ನೀವು ಭಾನುವಾರ ಮಾಡಬೇಕಾಗುತ್ತೆ. ಸಮಯ ಬಂದು ಬೆಳಿಗ್ಗೆ 10 ಗಂಟೆಯಿಂದ 12 ಒಳಗೆ. ವಸ್ತ್ರ ಬಂದು ಕಪ್ಪು ಬಟ್ಟೆ ಇರಬೇಕು ಸ್ನೇಹಿತರೆ. ನೀವು ಆಸನ ಕಪ್ಪುದು ಮಾಡಿ, ಇಲ್ಲ ನಿಮ್ಮ ಹಾಕೊಳ್ಳೋ ಬಟ್ಟೆ ಕಪ್ಪುದಿರಲಿ, ಎರಡರಲ್ಲಿ ಒಂದು ಯಾವುದಾದ್ರೂ ನಡೀತಿಲ್ಲ, ಎರಡೂ ಕಪ್ಪು ಇದ್ರೂ ಪ್ರಾಬ್ಲಮ್ ಇಲ್ಲ. ದಿಕ್ಕು ಬಂದು ಉತ್ತರ ದಿಕ್ಕು. ಮತ್ತು ಒಂದು ಶಿವ ಅಂದರೆ ಈಶ್ವರಂದು ಒಂದು ಫೋಟೋ ಬೇಕಾಗುತ್ತೆ. ಮತ್ತು ನೀವು ಯಾರು ನಾವು ಶೀಕರಣ ಮಾಡಿಕೊಳ್ಬೇಕು ಅಂತ ಇದ್ದೀರೋ ಅವರ ಫೋಟೋ ಒಂದು ಬೇಕಾಗುತ್ತೆ. ಮತ್ತು ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಬೇಕಾಗುತ್ತೆ, ಮಣ್ಣಿನ ದೀಪ. ಈ ಕ್ರಿಯೆನ 7 ದಿನ ಮಾಡಬೇಕಾಗುತ್ತೆ. 7 ದಿನ ಪ್ರತಿನಿತ್ಯ ಒಂದು ಬೂಂದಿ ಲಡ್ಡು ಮತ್ತು 2 ಲವಂಗ ಈಶ್ವರನಿಗೆ ನೈವೇದ್ಯ ಅಂತ ಅವರ ಮುಂದೆ ಇಟ್ಟು ಈ ಕ್ರಿಯೆನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇವತ್ತಿನ ದಿನ ಮುಗಿದ್ಮೇಲೆ ಮರುದಿನ ಅದನ್ನು ತಗೊಂಡೋಗಿ ಯಾವುದಾದ್ರೂ ಪಕ್ಷಿಗಳಿಗೆ ತಿನ್ನೋದಕ್ಕೆ ಹಾಕಬೇಕಾಗುತ್ತೆ. ಸಜ್ಜೆ ಮೇಲೆ, ಮನೆ ಮೇಲುಗಡೆ ಎಲ್ಲರೂ ಟೆರೆಸಲ್ಲಿ ಹಾಕ್ಬಿಡಿ. ಪ್ರತಿನಿತ್ಯ ಹೊಸ ಹೊಸ ಲಡ್ಡು, ಹೊಸ ಲವಂಗ ಇಡಬೇಕಾಗುತ್ತೆ. ಶಿವನ ಫೋಟೋ ಇಟ್ಟು, ಶಿವನಿಗೆ ನೈವೇದ್ಯ ಇಟ್ಟು, ಅದರ ಮುಂದೆಗಡೆ ನೀವು ಯಾರು ಬೇಕಾಗಿದ್ದೀರೋ ಅವರ ಫೋಟೋವನ್ನು ಇಡ್ತಾ, ನಾನಿವಾಗ ಏನು ಮಂತ್ರ ಕೊಡ್ತೀನೋ ಆ ಮಂತ್ರನ ನೀವು ಪ್ರತಿನಿತ್ಯ 108 ಸಾರಿ ಜಪ ಮಾಡಬೇಕಾಗುತ್ತೆ ರುದ್ರಾಕ್ಷಿ ಮಾಲೆಯಿಂದ. ಇಷ್ಟನ್ನು ಮಾಡಿ 7 ದಿನ ಮಾಡಿ ಮುಗಿಸಿದ ಮೇಲೆ 8ನೆಯ ದಿನ ಕುಳಿತು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು 108 ಸಾರಿ ಅವರ ಹೆಸರನ್ನು ಜಪ ಮಾಡಿದರೆ ಸ್ನೇಹಿತರೆ, 9ನೆಯ ದಿನ ಅಂದರೆ 24 ಗಂಟೆ ಒಳಗಡೆ ನಿಮ್ಮ ರಿಸಲ್ಟ್ ನಿಮಗೆ ಬರುತ್ತೆ. ಈ 7 ದಿನ ಏನು ಮಾಡ್ತೀರೋ ಈ 7 ದಿನದಲ್ಲಿ ನಿಮಗೆ ಅದು ಸಿದ್ಧಿಯಾಗುತ್ತೆ. 8ನೆಯ ದಿನ ಪ್ರಯೋಗ ಮಾಡ್ತೀರ, 9ನೆಯ ದಿನ ರಿಸಲ್ಟ್ ಬರುತ್ತೆ. ಅಂದರೆ 24 ಗಂಟೆಯಲ್ಲಿ ನಿಮಗೆ ರಿಸಲ್ಟ್ ಯಾವ ರೀತಿ ಸಿಗುತ್ತೆ ಅಂದರೆ, ನಿಮ್ಮ ಪ್ರೀತಿಲಿ ಹುಚ್ಚರಾಗಿ ಅವರು ಬರ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಬ್ರಹ್ಮ ಬ್ರಹ್ಮ ಭೂಂ ಭೈರವಾಯ ಸ್ವಾಹ. ಓಂ ಭಂ 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 ಅಮುಕಿ ಮೋಹನಾಯ ಸ್ವಾಹ. ಅಮುಕಿ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರನ್ನು ಹಾಕಬೇಕಾಗುತ್ತೆ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ: ಓಂ ಬ್ರಹ್ಮ ಬ್ರಹ್ಮ ಭ್ರೂಂ ಭೈರವಾಯ ಸ್ವಾಹ. ಓಂ ಭಂ 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 ಅಮುಕಿ ಮೋಹನಾಯ ಸ್ವಾಹ. ಈ ರೀತಿಯಾಗಿ ಮಾಡಿದ್ದೆ ಆದಲ್ಲಿ ರಿಸಲ್ಟ್ ಖಂಡಿತ ಬರುತ್ತೆ. ಮಾಡಿ, ಎಲ್ರಿಗೂ ಮಂಗಳವಾರ.